Hi friends, welcome to my channel. Nivu ide modala sari nama YouTube channel na nortta idre, igele subscribe aagi pakkadalli kanisuvanta bell icon annu click maadi all mele select maadi. Idrinda na maaduvanta ella videos galu nimge notification barutte. So miss maadadene ella videos galanna nodkolbodu. Hagine friends, nama YouTube channel nalli business ge sambandhisidante aneka videos galive. Avugalannu nodi adralli yavudadru ondu business na start maadi. Hagine friends, ee video ge ondu like na kodi. Okay friends, ivattina ee video dalli iduvarege yaru tilisi kodade iruvanta ondolle best product ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಸೋ ಯಾರು ಕೂಡ ಯಾವುದೇ ಕಾರಣಕ್ಕೂ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಇದೊಂದು ಹೊಸ ಪ್ರಾಡಕ್ಟ್ ಇದರ ಬಗ್ಗೆ ಯಾರಿಗೂ ಗೊತ್ತಿಲ್ಲ ನೀವೇ ನಿಮ್ಮ ಏರಿಯಾದಲ್ಲಿ ಈ business ನ ಫಸ್ಟ್ ಆಗಿ ಸ್ಟಾರ್ಟ್ ಮಾಡ್ಕೊಂಡು ಒಳ್ಳೆ ಆದಾಯವನ್ನು ಸಂಪಾದಿಸಿಕೊಳ್ಳಿ ಓಕೆ ಫ್ರೆಂಡ್ಸ್ ಈ business ಟಾಪಿಕ್ ಯಾವುದು ಅಂತ ನೋಡೋದಾದ್ರೆ ಕಡಿಮೆ ಇನ್ವೆಸ್ಟ್ಮೆಂಟ್ ನಲ್ಲಿ ಮಾಡ್ಕೊಳ್ಳುವಂತ business ಫ್ರೆಂಡ್ಸ್ ಇದು ಬೇರೆ business ಗಳಿಗೆ ಇದನ್ನ ಹೋಲಿಸಿದ್ರೆ ಇದರಲ್ಲಿ ರಿಸ್ಕ್ ಅನ್ನೋದು ತುಂಬಾನೇ ಕಡಿಮೆ ಇರುತ್ತೆ ಇಲ್ಲಿ ನೋಡ್ತಾ ಇದ್ದೀರಲ್ವಾ ಇದು ಏನು ಅಂದ್ರೆ ನಂಬರ್ 1 ಕ್ವಾಲಿಟಿ ಟ್ರಿಮ್ಮರ್ ಮಷಿನ್ ಈಗ ಸಣ್ಣ ಸಣ್ಣದಾಗಿ ಸಿಗುತ್ತೆ ಅಲ್ವಾ ನಾರ್ಮಲ್ ಆಗಿ ಅದನ್ನ 400 500 ಈ ರೀತಿಯಲ್ಲಿ ಸೇಲ್ ಮಾಡ್ತಾರೆ ಅದು 10 15 ದಿನ ವರ್ಕ್ ಆದ್ರೆ ಮತ್ತೆ ಮಾರನೇ ದಿನ ಮತ್ತೆ ಹಾಳಾಗುತ್ತೆ ಬಟ್ ಇದು ಆ ರೀತಿ ಅಲ್ಲ ಇದರಲ್ಲಿ ಕ್ವಾಲಿಟಿ ತುಂಬಾನೇ ಚೆನ್ನಾಗಿರುತ್ತೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಇಷ್ಟು ನೀಟ್ ಆಗಿ ಹೇರ್ ಕಟ್ ಮಾಡ್ತಾ ಇದೆ ಅಂತ ಯಾವ ಸ್ಟೈಲ್ ನಲ್ಲಿ ಬೇಕಾದರೂ ಈಜಿ ಆಗಿ ಕಟಿಂಗ್ ನ ಮಾಡ್ಕೊಳ್ಳಬಹುದು ಈ ಕ್ವಾಲಿಟಿ ಅನ್ನು ಖಂಡಿತವಾಗಿಯೂ ಎಲ್ಲರೂ ಇಷ್ಟಪಡ್ತಾರೆ ಫ್ರೆಂಡ್ಸ್ ಸೋ ನೀವು ಇದನ್ನ ತಗೊಂಡು ಒಂದ್ಸರಿ ನೋಡಿ ನಿಮಗೇನೆ ಗೊತ್ತಾಗುತ್ತೆ ನಂತರ ಈ business ನ ಮಾಡ್ಕೊಂಡು ಒಳ್ಳೆ ಆದಾಯವನ್ನು ಗಳಿಸಿಕೊಳ್ಳಬಹುದು ಈ ಮೆಟೀರಿಯಲ್ ನೋಡೋದಕ್ಕೂ ಕೂಡ ಎಷ್ಟು ಲುಕ್ ಆಗಿ ಕಾಣಿಸ್ತಾ ಇದೆ ನೋಡಿ ಹಾಗೇನೇ ಆಕರ್ಷಣೆ ಆಗುವ ರೀತಿಯಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಸೋ ನೀವು ಈ ರೀತಿಯ ಒಳ್ಳೆ ಬ್ರ್ಯಾಂಡ್ ನ ತಗೊಂಡು ಬಂದು ಮಾರ್ಕೆಟ್ ಗಳಿಗೆ ಸೇಲ್ ಮಾಡ್ತಾ ಒಳ್ಳೆ ಆದಾಯವನ್ನು ಗಳಿಸಿಕೊಳ್ಳಬಹುದು ಇದನ್ನ ನೀವು ಟ್ರಯಲ್ ಗೆ ಸಹ ಕೊಡಬಹುದು ಇದಕ್ಕೆ ರೇಟ್ ಜಾಸ್ತಿ ಆದರೂ ಪರವಾಗಿಲ್ಲ ಒಳ್ಳೆ ಬ್ರ್ಯಾಂಡೆಡ್ ಆಗಿರಬೇಕು ಆಗ ನಿಮ್ಮ ಅಮೌಂಟ್ ಕೂಡ ವೇಸ್ಟ್ ಆಗೋದಿಲ್ಲ ಸೋ ಫ್ರೆಂಡ್ಸ್ ನೀವು ಈ ರೀತಿಯ ಬ್ರ್ಯಾಂಡೆಡ್ ಐಟಂ ನ ತಗೊಂಡ್ರೆ ತುಂಬಾ ಟೈಮ್ ವರೆಗೆ ಬಾಳಿಕೆ ಬರುತ್ತೆ ಆಟೋಮ್ಯಾಟಿಕ್ ಕಸ್ಟಮರ್ಸ್ ಗಳು ಹೆಚ್ಚಾಗ್ತಾರೆ ಆಗ ಅವರು ಬೇರೆಯವರಿಗೆ ರೆಕಮೆಂಡ್ ಮಾಡ್ತಾರೆ ಇದನ್ನ ಈಗ ಯಾವ ರೀತಿಯಲ್ಲಿ ಸೇಲ್ ಮಾಡ್ಕೊಳ್ಳೋದು ಅನ್ನೋದರ ಬಗ್ಗೆ ಹೇಳೋದಾದ್ರೆ ನೀವು ನಿಮ್ಮದೇ ಆದಂತಹ ಒಂದು ವೆಬ್ಸೈಟ್ ನ ಮಾಡ್ಕೊಂಡು SEO ಮಾಡಿ ಗೂಗಲ್ ನಲ್ಲಿ ಬರುವ ತರ ಮಾಡಿಕೊಂಡ್ರೆ ಡಿಜಿಟಲ್ ಮಾರ್ಕೆಟಿಂಗ್ ನ ಮಾಡ್ಕೊಳ್ಳಬಹುದು ಹಾಗೇನೆ ಗವರ್ನಮೆಂಟ್ ಕಾಲೇಜಸ್ ಗಳಿರುತ್ತೆ ಅಲ್ವಾ ಹಾಗೇನೆ ಪ್ರೈವೇಟ್ ಕಾಲೇಜಸ್ ಗಳಿರುತ್ತೆ ಅಲ್ವಾ ಇವರೆಲ್ಲರೂ ಕೂಡ ಅಲ್ಲಿ ಅವರು ಇದನ್ನ ಖಂಡಿತವಾಗಿಯೂ ಪರ್ಚೇಸ್ ನ ಮಾಡ್ಕೊಳ್ತಾರೆ ಅವರಿಗೆ ಇದು ದೊಡ್ಡ ವಿಷಯನೇ ಅಲ್ಲ ಇದರ ಅಮೌಂಟ್ ಪ್ರತಿಯೊಬ್ಬರು ಕೂಡ ಲುಕ್ ಆಗಿ ಕಾಣಿಸ್ಕೊಳ್ಬೇಕು ಅಂದ್ರೆ ಬೇರೆ ಬೇರೆ ಸ್ಟೈಲ್ ಅನ್ನು ಯೂಸ್ ಮಾಡ್ತಾನೆ ಇರ್ತಾರೆ ಅಲ್ವಾ ಸೊ ಅಂತವ್ರು ಇದನ್ನ ಯೂಸ್ ಮಾಡೇ ಮಾಡ್ತಾರೆ ಇವರೆಲ್ಲರೂ ಕೂಡ ಸ್ಟೈಲ್ ಗೆ ಇಂಪಾರ್ಟೆನ್ಸ್ ನ ಕೊಡ್ತಾರೆ ಫ್ರೆಂಡ್ಸ್ ಗವರ್ನಮೆಂಟ್ ಕಾಲೇಜಸ್ ಗಳಿಗಿಂತ ಪ್ರೈವೇಟ್ ಕಾಲೇಜ್ ನಲ್ಲಿ ಇರ್ತಾರಲ್ವಾ ಅಂತವರು ಇದನ್ನ ಹೆಚ್ಚಾಗಿ ಪರ್ಚೇಸ್ ನ ಮಾಡ್ಕೊಳ್ತಾರೆ ಯಾಕೆಂದ್ರೆ ಗವರ್ನಮೆಂಟ್ ಕಾಲೇಜ್ ನಲ್ಲಿ ಓದೋರೆಲ್ಲ ಎಲ್ಲರೂ ದುಡ್ಡು ಇರೋರೇ ಆಗಿರೋದಿಲ್ಲ ಅದೇ ಪ್ರೈವೇಟ್ ಕಾಲೇಜಸ್ ಆದ್ರೆ ಅವರು ಬೇಕಾಬಿಟ್ಟಿ ಅಮೌಂಟ್ ಅನ್ನು ವೇಸ್ಟ್ ಮಾಡ್ತಾನೆ ಇರ್ತಾರೆ ಇವತ್ತು ತಗೊಂಡಿಲ್ಲ ಅಂದ್ರೆ ಮಾರನೇ ದಿನ ಆದ್ರೂ ಪರ್ಚೇಸ್ ಮಾಡ್ಕೊಂಡೇ ಮಾಡ್ಕೊಳ್ತಾರೆ ನೀವು ಬರೀ ಕಾಲೇಜ್ ಗಳ ಮುಂದೆನೇ ಇಡಿ ಅಂತ ಹೇಳ್ತಿಲ್ಲ ಒಳ್ಳೆ ಪ್ಲೇಸ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಎಲ್ಲಿ ಈ ಪ್ರಾಡಕ್ಟ್ ಅನ್ನೋದು ಸೇಲ್ ಆಗುತ್ತೆ ಅಂತ ಅನ್ಸುತ್ತೋ ಆ ಪ್ಲೇಸ್ ನಲ್ಲಿ ಈ business ನ ಮಾಡ್ಕೊಂಡ್ರೆ ಎಕ್ಸಲೆಂಟ್ ಆಗಿ ರನ್ ಆಗುತ್ತೆ ಇದು ನೋಡೋದಕ್ಕೂ ಕೂಡ ಲುಕ್ ಆಗಿ ಕಾಣಿಸುತ್ತೆ ಹಾಗೇನೆ ತುಂಬಾ ಬೇಗನೆ ಅಟ್ರಾಕ್ಟ್ ಆಗ್ತಾರೆ ಇದನ್ನ ನೋಡಿದ್ರೆ ಫ್ರೆಂಡ್ಸ್ ಪರ್ಚೇಸ್ ನ ಮಾಡ್ಕೊಂಡೇ ಮಾಡ್ಕೊಳ್ಬೇಕು ಅಂತ ಅನ್ಸುತ್ತೆ ಅಷ್ಟು ಲುಕ್ ಆಗಿರುತ್ತೆ ಹಾಗೇನೆ ಇದು ಒಳ್ಳೆ ಬ್ರ್ಯಾಂಡ್ ಕೂಡ ಹೌದು ಪ್ರೆಸೆಂಟ್ ಯಾರು ಕೂಡ ಫುಲ್ ಶೇವಿಂಗ್ ನ ಮಾಡ್ಕೊಳ್ಳೋದಿಲ್ಲ ಎಲ್ಲರೂ ಟ್ರಿಮ್ಮಿಂಗ್ ನೇ ಯೂಸ್ ಮಾಡ್ತಾರೆ ಹಾಗಾಗಿ ಈ ರೀತಿಯ ಪ್ರಾಡಕ್ಟ್ ಗಳಿಗೆ ತುಂಬಾನೇ ಡಿಮ್ಯಾಂಡ್ ಇದೆ ಈಗಿನ ಕಾಲದಲ್ಲಿ ಇದು ತುಂಬಾನೇ ಟ್ರೆಂಡಿಂಗ್ ನಲ್ಲಿದೆ ಸೊ ನೀವು ಈ ರೀತಿಯ ಮೆಟೀರಿಯಲ್ ಅನ್ನು ಅವರಿಗೆ ತೋರಿಸಿದ್ರೆ ಅವ್ರ ಹತ್ರ ಇರೋ ಅಮೌಂಟ್ ಗೆ ಅವರು ಪರ್ಚೇಸ್ ನ ಮಾಡ್ಕೊಳ್ತಾರೆ ಅಂದ್ರೆ ನೀವು ಇದನ್ನ 500 ರೂಪಾಯಿಗೆ ಸೇಲ್ ಮಾಡ್ಕೊಳ್ಬಹುದು ಫ್ರೆಂಡ್ಸ್ ಇದಕ್ಕೂ ಹೆಚ್ಚಿನ ರೇಟ್ ನ ಇಟ್ಟು ಕೂಡ ನೀವು ಸೇಲ್ ಮಾಡ್ಕೊಳ್ಬಹುದು ನಾರ್ಮಲ್ ಆಗಿ ಬೇರೆ ಟ್ರಿಮ್ಮರ್ ಮಷಿನ್ ಕೂಡ 500 ರೂಪಾಯಿಗೆ ಸಿಗುತ್ತೆ ಆದರೆ ಅದೆಲ್ಲ ತುಂಬಾ ಟೈಮ್ ಬಾಳಿಕೆ ಬರೋದಿಲ್ಲ ಈಗ ಅದನ್ನ 10 11 ದಿನ ಯೂಸ್ ಮಾಡಿದ್ರೆ ಅಂತ ಅನ್ಕೊಳ್ಳಿ ಬೇರೆ ದಿನ ಮತ್ತೆ ಹಾಳಾಗುತ್ತೆ ಅದು ಇದ್ರ ಬಗ್ಗೆ ನಿಮಗೆ ಗೊತ್ತೇ ಇರುತ್ತೆ ಹೇಳಬೇಕು ಅಂದ್ರೆ ಇದನ್ನ ನೀವು ರೆಗ್ಯುಲರ್ ಆಗಿ ಸೇಲ್ ಮಾಡ್ಕೊಳ್ಬಹುದು ಫ್ರೆಂಡ್ಸ್ ಕಾಲೇಜ್ ಗಳ ಮುಂದೆ ನೀವು ಈ business ನ ಇಟ್ಕೊಳ್ಳದೆ ಆದ್ರೆ ರೆಗ್ಯುಲರ್ ಆಗಿ ಸೇಲ್ ಆಗುತ್ತೆ ಅಂದ್ರೆ ಈಗ ಕಾಲೇಜ್ ಗಳಂದ್ರೆ ಕಾಲೇಜ್ ನಲ್ಲಿ ಎಷ್ಟು ಮಕ್ಕಳುಗಳಿರಲ್ಲ ಹಾಗೇನೆ ಬೇರೆ ಬೇರೆ ಕಾಲೇಜಸ್ ಗಳಿರುತ್ತೆ ಸೊ ನೀವು ಈ business ನ 2-3 ರೀತಿಯಲ್ಲಿ ಮಾಡ್ಕೊಳ್ಬಹುದು ಈಗ ಎಕ್ಸಾಂಪಲ್ ಆಗಿ ನಿಮ್ಮ ಊರಿನಲ್ಲಿ 3 ಕಾಲೇಜಸ್ ಇದೆ ಅಂತ ಅನ್ಕೊಳ್ಳಿ 3 ಕಾಲೇಜ್ ಗಳ ಮುಂದೆ ಒಂದು ಸಣ್ಣದಾಗಿ ಇದರ ಶಾಪ್ ನ ಇಟ್ಕೊಂಡ್ರೆ ಒಳ್ಳೆ ಆದಾಯವನ್ನು ಗಳಿಸ್ಕೊಳ್ಬಹುದು ಹಾಗೇನೆ ಫ್ರೆಂಡ್ಸ್ ಎಕ್ಸಲೆಂಟ್ ಆಗಿ business ರನ್ ಆಗುತ್ತೆ ಒಂದು ದಿನಕ್ಕೆ ಕೇವಲ 10 ಜನ ಇದನ್ನ ಪರ್ಚೇಸ್ ಮಾಡ್ಕೊಂಡ್ರು ಸಾಕು 10 ಜನರು ಅಂದ್ರೆ 5000 ರೂಪಾಯಿ ಆದಾಯ ಅದೇ ತಿಂಗಳಿಗೆ ಆದ್ರೆ ಎಷ್ಟು ಲಕ್ಷ ರೂಪಾಯಿಗಿಂತ ಮೇಲೆ ಇದಕ್ಕೆ ಸೀಸನ್ ಬೇಕಂತ ಇಲ್ಲ ವರ್ಷವಿಡೀ ಈ business ನ ಈಸಿಯಾಗಿ ಮಾಡ್ಕೊಂಡು ಈಸಿಯಾಗಿ ಒಳ್ಳೆ ಆದಾಯವನ್ನು ಗಳಿಸ್ಕೊಳ್ಬಹುದು ಇದರಿಂದ ಒಳ್ಳೆ ಆದಾಯವನ್ನು ಸಂಪಾದಿಸಿಕೊಂಡ ನಂತರ ಬೇರೆ business ಕಡೆ ಬೇಕಾದರೂ ಗಮನವನ್ನು ಹರಿಸಿಕೊಳ್ಬಹುದು ಅಂದ್ರೆ ನೀವು ಇದೇ business ನ ಕಂಪಲ್ಸರಿಯಾಗಿ ಮಾಡಲೇಬೇಕು ಅಂತ ಹೇಳ್ತಿಲ್ಲ
ನಿಮ್ಮ ಇಷ್ಟ ಫ್ರೆಂಡ್ಸ್, ಒಳ್ಳೆ ಆದಾಯ ಸಿಗುವಂತಹ ಬಿಸ್ನೆಸ್, ಹಾಗಾಗಿ ಹೇಳ್ತಾ ಇದ್ದೀನಿ. ಇನ್ನ ಫ್ರೆಂಡ್ಸ್, ಇದನ್ನ ಎಲ್ಲಿಂದ ಪರ್ಚೇಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ, ಇದು ಆನ್ಲೈನ್ ನಲ್ಲಿ ಸಿಗೋದಿಲ್ಲ, ಡೆಲ್ಲಿಗೆ ಹೋಗ್ಬೇಕಾಗತ್ತೆ. ಅಂದ್ರೆ ಡೆಲ್ಲಿ 7 ಬಜಾರ್ಗೆ ಹೋಗಿ ಅನೇಕ ಕ್ವಾಲಿಟೀಸ್ಗಳಿರುತ್ತೆ, ಅವೆಲ್ಲವನ್ನು ಚೆಕ್ ಮಾಡಿಕೊಂಡು ಅದರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಆ ಕ್ವಾಲಿಟಿನ ಪರ್ಚೇಸ್ ಮಾಡಿಕೊಂಡು, ಅಂದ್ರೆ ನಿಮ್ಗೆ ಎಷ್ಟು ಪೀಸಸ್ಗಳು ಬೇಕಾಗುತ್ತೋ ಅಷ್ಟು ಪೀಸಸ್ಗಳನ್ನ ನೀವು ಅಲ್ಲೇ ಇದ್ದು ಪ್ಯಾಕ್ ಮಾಡಿಕೊಂಡು, ನಂತರ ಲೆಕ್ಕ ಮಾಡಿಕೊಂಡು, ನಂತರ ನೀವು ಪರ್ಚೇಸ್ನ ಮಾಡ್ಕೊಳ್ಬೇಕಾಗತ್ತೆ. ಸೊ ಟ್ರೈ ಮಾಡಿ ಫ್ರೆಂಡ್ಸ್, ಒಳ್ಳೆ ಬಿಸ್ನೆಸ್ ಐಡಿಯಾ ಇದು. ಇದಿಷ್ಟು ಈ ವಿಡಿಯೋಗೆ ಸಂಬಂಧಿಸಿದ ಮಾಹಿತಿ. ಹಾಗೆಯೇ ಫ್ರೆಂಡ್ಸ್, ಬಿಸ್ನೆಸ್ ಬಗ್ಗೆ ಡೈಲಿ ಅಪ್ಡೇಟ್ಸ್ಗಾಗಿ ಟೆಲಿಗ್ರಾಮ್ ಪೇಜ್ಗೆ ಜಾಯ್ನ್ ಆಗಿ ಬಿಸ್ನೆಸ್ ಅಪ್ಡೇಟ್ಗಳನ್ನು ಪ್ರತಿದಿನ ಪಡೆದುಕೊಳ್ಳಿ. ನೀವು ಇದೇ ಮೊದಲ ಸಾರಿ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಧನ್ಯವಾದಗಳು.